ವೀಕ್ಷಕರಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇರಾಕ್ ನ ಬಲಾದ್ ವಾಯುನೆಲೆ ಮೇಲೆ ದಾಳಿಯಾಗಿದೆ. ಎಸ್ ವೀಕ್ಷಕರೇ, ನಾವು ಗಮನಿಸ್ತಾ ಇದ್ದೀವಿ ಇರಾಕ್ ನ ಬಲಾದ್ ವಾಯುನೆಲೆ ಮೇಲೆ ಇದೀಗ ದಾಳಿಯಾಗಿರ್ತಕ್ಕಂಥದ್ದು. 8 ರಾಕೆಟ್ಗಳ ಮೂಲಕ ವಾಯುನೆಲೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಈಗಷ್ಟೇ ಒಂದು ಇನ್ಫಾರ್ಮೇಶನ್ ನಮಗೆ ಅಪ್ಡೇಟ್ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ದಾಳಿಯಲ್ಲಿ 4 ಇರಾಕ್ ಸೈನಿಕರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ರಾಕೆಟ್ ದಾಳಿಯನ್ನ ಇದೀಗ ಇರಾಕ್ ಪ್ರಧಾನಿ ಕಚೇರಿ ಖಚಿತಪಡಿಸಿದೆ. ನಾವು ಗಮನಿಸ್ತಾ ಇದ್ದೀವಿ ಇರಾಕ್ ನ ಬಲಾದ್ ವಾಯುನೆಲೆ ಮೇಲೆ ದಾಳಿಯಾಗಿದೆ. 8 ರಾಕೆಟ್ಗಳ ಮೂಲಕ ವಾಯುನೆಲೆ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ದಾಳಿಯಲ್ಲಿ 4 ಇರಾಕ್ ಸೈನಿಕರಿಗೆ ಗಾಯಗಳಾಗಿದೆ. ರಾಕೆಟ್ ದಾಳಿಯನ್ನ ಇದೀಗ ಇರಾಕ್ ಪ್ರಧಾನಿ ಕಚೇರಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು, ಖಚಿತಪಡಿಸಿದೆ. ವೀಕ್ಷಕರ, ನಾವು ಗಮನಿಸ್ತಾ ಇದ್ದೀವಿ ಇರಾಕ್ ನ ಬಲಾದ್ ವಾಯುನೆಲೆ ಮೇಲೆ ಇದೀಗ ದಾಳಿಯಾಗಿರ್ತಕ್ಕಂಥದ್ದು. 8 ರಾಕೆಟ್ಗಳ ಮೂಲಕ ವಾಯುನೆಲೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಅಮೆರಿಕ ಜೊತೆಗೆ ಇರಾನ್ ಮಧ್ಯದ ಸಂಘರ್ಷ, ಆ ಒಂದು ವೈಷಮ್ಯ ಮತ್ತೆ ಮುಂದುವರಿತಾ ಇರ್ತಕ್ಕಂಥದ್ದು. ಅಮೆರಿಕ ಮೇಲೆ ಇರಾನ್, ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇದೆ. ಈ ಒಂದು ದಾಳಿಯಲ್ಲಿ ಎರಡೂ ದೇಶಗಳ ಸೈನಿಕರು ಬಲಿಯಾಗ್ತಾ ಇರ್ತಕ್ಕಂಥದ್ದು, ಜೊತೆಗೆ ನಾಗರಿಕರು ಸಹ ಅಲ್ಲಿ ಸಾವನ್ನಪ್ತಾ ಇದ್ದಾರೆ. ಆ ಮುಖಾಂತರ ಎರಡೂ ದೇಶಗಳ ಮಧ್ಯೆ ದೊಡ್ಡದಾದಂಥ ಯುದ್ಧ ಏನಾದರೂ ನಡೀಬಹುದಾ? ಇದು 3ನೇ ಜಾಗತಿಕ ಯುದ್ಧಕ್ಕೆ ಏನಾದರೂ ನಾಂದಿ ಹಾಡಬಹುದಾ ಅನ್ನೋದರ ನಿಟ್ಟಿನಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕಲಾಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತ ಇರಾಕ್ನಲ್ಲಿ ಈ ಒಂದು ದಾಳಿ ನಡೆದಿದೆ. ವೀಕ್ಷಕರೇ, ಇನ್ನು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದರೆ, ಇರಾಕ್ನ ಈ ಒಂದು ಪ್ರದೇಶ ಏನಿದೆ, ಬಲಾದ್ ವಾಯುನೆಲೆ ಏನಿದೆ, ಇದು ಸಾಕಷ್ಟು ಅಮೆರಿಕ ಸೈನಿಕರು ಇರ್ತಕ್ಕಂಥ ಪ್ರದೇಶ. ಅದು ಏರ್ ಬೇಸ್ ಆಗಿರ್ತಕ್ಕಂಥದ್ದು, ಅಮೆರಿಕ ಸೈನಿಕರ ಏರ್ ಬೇಸ್ ಆಗಿರ್ತಕ್ಕಂಥದ್ದು. ಈ ಒಂದು ಏರ್ ಬೇಸ್ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದಾದರೆ, ಇದು ಬಹುಶಃ ಇರಾನ್ ಕಡೆಯಿಂದ ಏನಾದರೂ ಆಗಿರಬಹುದು ಅಂತ. ಯಾಕಂದರೆ ಮೊನ್ನೆ ಅಮೆರಿಕ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ರು, ಇರಾನ್ ಮೇಲೆ ನಾವು ಈ ರೀತಿಯಾದಂಥ ದಾಳಿಗೆ, ಅಂದರೆ ಯಾವ ಕಾರಣಕ್ಕೋಸ್ಕರ ಸುಲೈಮಾನನ್ನು ನಾವು ಹತ್ಯೆ ಮಾಡಿದ್ವಿ, ಜೊತೆಗೆ ಇನ್ನಾದರೂ ಅವರು ಸುಮ್ಮನಿರಬೇಕು, ಇಲ್ಲಾಂದರೆ ಅದಕ್ಕೆ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ, ನಾವು ಸಹ ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡ್ತೀವಿ ಅನ್ನೋದ್ರ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಇರಾನ್ ಸಹ ಪ್ರತಿದಾಳಿಯನ್ನು ಮಾಡ್ತೀವಿ, ನಾವು ಸಹ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಈಗ ಈ ಒಂದು ದಾಳಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ.